ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ನೋಡ್ರಿ, CFES ಅಥವಾ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಏನಿದೆಯಲ್ಲ, ಅಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಡೆಲ್ಲಿ ಪೊಲೀಸರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಎಕ್ಸಾಮಿನೇಷನ್ ಕುರಿತು, ನೇಮಕಾತಿ ಕುರಿತು ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 22/7/2023 ಸ್ಟಾರ್ಟ್ ಆಗುತ್ತೆ. 15/8/2023 ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದೇ ತರ ನೋಡ್ರಿ, ನೀವು ರೆಸಿಪ್ಟ್ ಅನ್ನು ಹಾಕೋದಕ್ಕೆ ಅಥವಾ ನೀವು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನು ತುಂಬಬೇಕಿರುವಂತಹ ಕೊನೆ ದಿನಾಂಕ 15/8/2023. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಏನಾದ್ರೂ ಕರೆಕ್ಷನ್ಸ್ ಇದ್ರೆ, ಆ ಕರೆಕ್ಷನ್ ಮಾಡೋದಕ್ಕಿರುವಂತ ವಿಂಡೋ ಪೀರಿಯಡ್ ಯಾವ್ದಪ್ಪ ಅಂದ್ರೆ, 16/8/2023 ರಿಂದ 17/8/2023. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೋಡ್ರಿ ಅಕ್ಟೋಬರ್ 2023 ಅಲ್ಲಿರುತ್ತೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಅಂಡ್ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್. ಸೊ ನೋಡ್ರಿ, SSC ಏನ್ ಮಾಡುತ್ತಪ್ಪ ಅಂದ್ರೆ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎಸ್ಪೆಷಲಿ ಡೆಲ್ಲಿ ಪೊಲೀಸ್ ಮತ್ತೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಹುದ್ದೆಗಳಿಗೆ ಏನ್ ಮಾಡುತ್ತಂದ್ರೆ, ಒಂದು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಹೆಲ್ಡ್ ಮಾಡುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆನ ಮಾಡುತ್ತೆ. ಸೊ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ GD ಇನ್ CAPF ಇವರಿಗೆ ಪ್ರತಿ ತಿಂಗಳ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ, 35,400 ರೂಪಾಯಿಂದ 1,12,400 ವರೆಗೂ ಸ್ಯಾಲರಿನ ಕೊಡ್ತಾರೆ. ಅದೇ ತರ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಡೆಲ್ಲಿ ಪೊಲೀಸ್ ಅಲ್ಲೂ ಕೂಡ ನಿಮ್ಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ, 35,400 ರೂಪಾಯಿಂದ 1,12,400 ವರೆಗೂ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಡೆಲ್ಲಿ ಪೊಲೀಸ್ ಅಲ್ಲಿ ಎಷ್ಟು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿವೆ ಅಂದ್ರೆ, ಒಟ್ಟು ನೋಡ್ರಿ 109 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದ್ರೆ, ಅದೇ ಪುರುಷರಿಗೆ 109 ಇದೆ, ಮಹಿಳೆಯರಿಗೆ 53 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ GD ಇನ್ ಜನರಲ್ ಡ್ಯೂಟಿ ಇನ್ CAPF ಅಲ್ಲಿ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನೋಡ್ರಿ, ಪುರುಷರಿಗೆ 107, ಮಹಿಳೆಯರಿಗೆ 6, ಒಟ್ಟು 113 ಹುದ್ದೆಗಳಿದ್ರೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನೋಡ್ರಿ, ಪುರುಷರಿಗೆ 567 ಮತ್ತು ಮಹಿಳೆಯರಿಗೆ 63, ಒಟ್ಟು 630. ಇದಾದ್ಮೇಲೆ CRPF ಅಲ್ಲಿ ನೋಡ್ರಿ, ಪುರುಷರಿಗೆ 788, ಮಹಿಳೆಯರಿಗೆ 30, ಒಟ್ಟು 818. ಇದಾದ್ಮೇಲೆ ITBP ನೋಡ್ರಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ, ಪುರುಷರಿಗೆ 54, ಮಹಿಳೆಯರಿಗೆ 9, ಒಟ್ಟು 63. ಇದಾದ್ಮೇಲೆ SSB ಒಳಗೆ, ಸಶಸ್ತ್ರ ಸೀಮಾ ಬಲ ಒಳಗೆ, ಪುರುಷರಿಗೆ 85, ಮಹಿಳೆಯರಿಗೆ 5, ಒಟ್ಟು 90 ಹುದ್ದೆಗಳು. ಒಟ್ಟು ನೋಡ್ರಿ, ಪುರುಷರಿಗೆ 1,601 ಹುದ್ದೆಗಳು, ಮಹಿಳೆಯರಿಗೆ 113 ಹುದ್ದೆಗಳು, ಒಟ್ಟು 1,774 ಹುದ್ದೆಗಳು. ಇದಾದ ಮೇಲೆ ರಿಸರ್ವೇಶನ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಏಜ್ ಲಿಮಿಟ್ ನೋಡೋದಾದ್ರೆ, 1/8/2023 ಪ್ರಕಾರ ನೋಡ್ರಿ, ನಿಮ್ಮ ಏಜ್ ಲಿಮಿಟ್ ಏನಿರ್ಬೇಕಪ್ಪ ಅಂದ್ರೆ, 20-25 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ಬೇಕಂದ್ರೆ, 2/8/1998 ರಿಂದ 1/8/2003 ಒಳಗಿರ್ಬೇಕು. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ಕೆಲವೊಂದು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ, ಏಜ್ ಲಿಮಿಟ್ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು SC/ST ಕ್ಯಾಟಗರಿಗೆ ಸೇರಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ, OBC ಸೇರಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ, ಮತ್ತೆ ಮಾಜಿ ಸೈನಿಕರಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ, ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ, ಕನಿಷ್ಠ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ, ದ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಆಲ್ ಪೋಸ್ಟ್ ಈಸ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವಲೆಂಟ್. ಅಂದ್ರೆ ಜಸ್ಟ್ ನೀವು ಏನಾಗಿರ್ಬೇಕಪ್ಪ ಅಂದ್ರೆ, ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಜಸ್ಟ್ ನೀವು ಯಾವುದೇ ಪದವಿ ಮಾಡಿದ್ರು ಸಹ ನೀವು ಇಲ್ಲಿ ಏನಾಗ್ತೀರಾ ಅಂದ್ರೆ, ಎಲಿಜಿಬಲ್ ಆಗ್ತೀರ. ನೀವು ಜಸ್ಟ್ ಪದವೀಧರರಾಗಿರ್ಬೇಕು. ಹೌ ಟು ಅಪ್ಲೈ ಅಂದ್ರೆ, ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕ್ಬೇಕಂದ್ರೆ, ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ SSA ಹೆಡ್ ಕ್ವಾರ್ಟರ್ಸ್, ದಟ್ ಈಸ್ https://ssc.nic.in. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಮೋಡ್ ಅಲ್ಲಿ ಹಾಕ್ಬೇಕು, ಅದು ಕೂಡ SSC ಹೆಡ್ ಕ್ವಾರ್ಟರ್ಸ್ ಆದಂತ ಅಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ಮೂಲಕನೆ ಅಪ್ಲಿಕೇಶನ್ ನ ಹಾಕಬೇಕಾಗತ್ತೆ. ಸೊ ನೋಡ್ರಿ, ಡೀಟೇಲ್ ಇನ್ಸ್ಟ್ರಕ್ಷನ್ ಗೋಸ್ಕರ Annexure 1, Annexure 2 ನ ರೆಫರ್ ಮಾಡ್ರಿ. ಜೊತೆಗೆ 1 ಟೈಮ್ ಸ್ಯಾಂಪಲ್ ಪ್ರೊಫಾರ್ಮ ಏನಿದೆಯಲ್ಲ, ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ, ನಿಮ್ಗೆ Annexure 1A ಮತ್ತೆ 2A ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಇದೆ ಎಷ್ಟಿದೆ ಅಂದ್ರೆ, ಸೊ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂದ್ರೆ, 100 ರೂಪಾಯಿ ಇದೆ. ಜೊತೆಗೆ ನೋಡ್ರಿ, ಮಹಿಳೆಯರು, SC/ST ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕರಿಗೆ ಏನಪ್ಪ ಅಂದ್ರೆ, ಅಪ್ಲಿಕೇಶನ್ ಫೀಸ್ ತುಂಬೋದ್ರಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಯಾವುದೇ ತರನಾಗಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಂಗಿಲ್ಲ. ಯಾರು? ಮಹಿಳಾ ಅಭ್ಯರ್ಥಿಗಳು, SC/ST ಅಭ್ಯರ್ಥಿಗಳು, ಜೊತೆಗೆ ಏನಪ್ಪ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ.
ಇದು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಾಗಾದ್ರೆ ಫೀಸ್ ನ ಯಾವ ತರನಾಗಿ ಪೇಮೆಂಟ್ ಮಾಡಬೇಕಂದ್ರೆ ನೋಡಿ ಆನ್ಲೈನ್ ಏ ಪೇಮೆಂಟ್ ಮಾಡಬೇಕು ಬಿಎಂ ಯುಪಿಐ ನೆಟ್ ಬ್ಯಾಂಕಿಂಗ್ ವೀಸಾ ಮಾಸ್ಟರ್ ಮಾಸ್ಟ್ರಿಯೋ ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನು ನೀವು ತುಂಬಬೇಕಾಗುತ್ತೆ ಸೋ ನೋಡಿ ಅಪ್ಲಿಕೇಶನ್ ಫೀಸ್ ತುಂಬೋದು ಕೂಡ ಕೊನೆಯ ದಿನಾಂಕ 15/8/2023 ಸಾರಿ 15/9/2023 ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವುದು ಅಂತ ನಾವು ನೋಡ್ತಾ ಹೋಗೋಣ ಸೋ ನೋಡಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದ್ರೆ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿಯಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಸೋ ಇದಕ್ಕೆ ರಿಲೇಟೆಡ್ ಏನಾದರೂ ನಿಮ್ಮ ಕಂಪ್ಲೇಂಟ್ಸ್ ಇದ್ರೆ ನೀವು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಫಸ್ಟ್ ಫ್ಲೋರ್ ಇ ವಿಂಗ್ ಕೇಂದ್ರೀಯ ಸದನ್ ಕೋರ್ ಮಂಗಲ್ ಬೆಂಗಳೂರು ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅವರ ಆಫೀಷಿಯಲ್ ವೆಬ್ಸೈಟ್ ನೋಡಿ www.sskkr.kr.nic.in ಅವರ ಒಂದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಹಾಗಾದ್ರೆ ಎಕ್ಸಾಮಿನೇಷನ್ ಯಾವ ತರನಾಗಿ ಇರುತ್ತೆ ಅಂದ್ರೆ ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಪೇಪರ್ 1 ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಪೇಪರ್ 2 ಅಂಡ್ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಲ್ ದಿ ಸ್ಟೇಜಸ್ ಆಫ್ ದ ಎಕ್ಸಾಮಿನೇಷನ್ ಆರ್ ಮ್ಯಾಂಡೇಟರಿ ಡೀಟೇಲ್ಸ್ ಆಫ್ ದೀಸ್ ಪೇಪರ್ಸ್ ಟೆಸ್ಟ್ ಆರ್ ಆಸ್ ಫಾಲೋಸ್ ಸೊ ನೋಡ್ರಿ ಎಕ್ಸಾಮ್ ಏನಿರುತ್ತೆ ಅಂದ್ರೆ ಮೂರು ಹಂತದಲ್ಲಿ ಇರುತ್ತೆ ಫಸ್ಟ್ ಪೇಪರ್ 1 ಇರುತ್ತೆ ಇದಾದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಆಮೇಲೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ನಿಮ್ಮ ಹೈಟ್ ವೇಟ್ ಏನಿರಬೇಕು ಅದನ್ನ ಚೆಕ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ಪೇಪರ್ 2 ಇರುತ್ತೆ ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಮೆಡಿಕಲ್ ಚಪಕವನ ಮಾಡ್ತಾರೆ ಹಾಗಾದ್ರೆ ಪೇಪರ್ 1 ಅಲ್ಲಿ ಏನಿರುತ್ತೆ ಅಂದ್ರೆ ಒಟ್ಟು 4 ಪಾರ್ಟ್ಗಳಿರುತ್ತೆ ಪ್ರತಿಯೊಂದು ಭಾಗದಿಂದ ನೋಡ್ರಿ 50 ಕ್ವೆಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ ಫಸ್ಟ್ ಭಾಗದಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ 50 ಕ್ವೆಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ 50 ಕ್ವೆಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ನಿಮಗೆ 50 ಕ್ವೆಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ ಇಂಗ್ಲಿಷ್ ಕಾಂಪ್ರಿಹೆನ್ಸ್ ಇಂದ ನಿಮಗೆ 50 ಕ್ವೆಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ ಒಟ್ಟು ನೋಡ್ರಿ 200 ಕ್ವೆಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ಗೆ 2 ಅವರ್ ಡ್ಯೂರೇಷನ್ ಇರುತ್ತೆ ಇದಾದ್ಮೇಲೆ ಪೇಪರ್ 2 ಅಲ್ಲಿ ನಿಮಗೆ ಏನಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಇರುತ್ತೆ ಟೋಟಲ್ ನೋಡ್ರಿ 200 ಕ್ವೆಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ಗೆ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ ಕ್ವೆಶನ್ಸ್ ಇನ್ ಬೋತ್ ಪೇಪರ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಒನ್ ಕ್ವೆಶನ್ಸ್ ಟೈಪ್ ಕ್ವೆಶನ್ಸ್ ವಿಲ್ ಬಿ ಸೆಟ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಪಾರ್ಟ್ 1, 2 ಅಂಡ್ 3 ಪೇಪರ್ 1 ಸೊ ನೋಡ್ರಿ ಕ್ವೆಶನ್ಸ್ ಏನಿರುತ್ತೆ ಅಂದ್ರೆ ಇವು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಾಗಿರುತ್ತೆ ಜೊತೆಗೆ ನೋಡ್ರಿ ಬಹಳಷ್ಟು ಜನಕ್ಕೆ ಏನಿರುತ್ತೆ ಅಂದ್ರೆ ಎಕ್ಸಾಮ್ ನಿಮಗೆ ಕನ್ನಡದಲ್ಲಿ ಇರುತ್ತೆ ಅಂತ ಕ್ವೆಶನ್ಸ್ ಅನ್ನ ಕೇಳ್ತೀರ ಸೊ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದ್ರೆ ದ್ವಿಭಾಷೆಯಲ್ಲಿ ಇರುತ್ತೆ ಒಂದು ಹಿಂದಿಲಿ ಇರುತ್ತೆ ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ನೋಡ್ರಿ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ ಬಿಟ್ಟು ಯಾವುದೇ ಭಾಷೆಯಲ್ಲಿ ಎಕ್ಸಾಮ್ ಇರೋದಿಲ್ಲ ಜೊತೆಗೆ ಇವೆಲ್ಲ ಏನಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ ಇಂಗ್ಲಿಷ್ ಭಾಷೆ ಬಿಟ್ಟು ಉಳಿದೆಲ್ಲ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದ್ರೆ ಹಿಂದಿ ಭಾಷೆಯಲ್ಲೂ ಸಹ ಇರುತ್ತೆ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಈಕ್ವಲ್ ಟು ದ 1/3 ಆಫ್ ದ ಮಾರ್ಕ್ಸ್ ಅಲಾಟೆಡ್ ಕ್ವೆಶನ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಇನ್ ಪೇಪರ್ 1 ಅಂಡ್ ಪೇಪರ್ 2 ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಅಂದ್ರೆ 1/3 ಭಾಗದಷ್ಟು ನಿಮಗೆ ಅಂಕಗಳನ್ನ ಕಳೀತಾ ಹೋಗ್ತಾರೆ ಅಂದ್ರೆ ನೀವು 3 ತಪ್ಪು ಉತ್ತರಗಳನ್ನ ಕೊಟ್ರೆ ಒಂದು ಸರಿ ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಅಂಕಗಳನ್ನ ಇಲ್ಲಿ ಕಡಿತಗೊಳಿಸ್ತಾರೆ ಆಮೇಲೆ ಸಿಲೆಬಸ್ ಏನಿದೆ ಅಂತ ಹೇಳ್ತಾರೆ ನೋಡ್ರಿ ಅದನ್ನು ಸಹ ನೋಡ್ಕೊರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಏನಿದೆ ಜನರಲ್ ನಾಲೆಜ್ ಅಲ್ಲಿ ಏನಿದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಏನಿರುತ್ತೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನಿರುತ್ತೆ ಜೊತೆಗೆ ನೋಡ್ರಿ ಪೇಪರ್ 2 ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನ್ ನಿಮಗೆ ಸಿಲೆಬಸ್ ಇದೆ ಅನ್ನೋದನ್ನ ಪಠ್ಯಕ್ರಮ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನಾವು ನೋಡೋದಾದ್ರೆ ಮೇಲ್ ಕ್ಯಾಂಡಿಡೇಟ್ಸ್ ಇಲ್ಲಿ ನಿಮಗೆ ಮಿನಿಮಮ್ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 170 ಸೆಂಟಿಮೀಟರ್ ಇರಬೇಕು ಮಿನಿಮಮ್ ಚೆಸ್ಟ್ 80 ಇರಬೇಕು ಎಕ್ಸ್ಪ್ಯಾಂಡ್ ಆದಾಗ ಅದು 85 ಬರಬೇಕಾಗತ್ತೆ ಅದೇ ವೇಟ್ ನೋಡೋದಾದ್ರೆ ನೋಡ್ರಿ ನಿಮ್ಮ ಹೈಟ್ ಗೆ ತಕ್ಕಂತೆ ನಿಮ್ಮ ವೇಟ್ ಇರಬೇಕಾಗತ್ತೆ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಗೆ ನೋಡ್ರಿ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 157 ಸೆಂಟಿಮೀಟರ್ ಇರಬೇಕಾಗತ್ತೆ ಸೊ ಕನಿಷ್ಠ ನಿಮ್ಮ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳದ್ದು 157 ಸೆಂಟಿಮೀಟರ್ ಇರಬೇಕಾಗತ್ತೆ ಸೊ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ನಾವು ನೋಡೋದಾದ್ರೆ ಫಸ್ಟ್ ಪುರುಷ ಅಭ್ಯರ್ಥಿಗಳನ್ನ ನೋಡೋಣ ನೀವು 100 ಮೀಟರ್ ರೇಸ್ ಅನ್ನ 16 ಸೆಕೆಂಡ್ಸ್ ಅಲ್ಲಿ ಓಡಬೇಕು 1600 ಮೀಟರ್ ರೇಸ್ ಅನ್ನ ನೀವು ಏನಪ್ಪ ಅಂದ್ರೆ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಜೊತೆಗೆ ನೋಡ್ರಿ ಲಾಂಗ್ ಜಂಪ್ ಏನಿರುತ್ತಪ್ಪ ಅಂದ್ರೆ 3.65 ಮೀಟರ್ ಲಾಂಗ್ ಜಂಪ್ ಇರುತ್ತೆ ಅದನ್ನ 3 ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕು ಹೈ ಜಂಪ್ 1.2 ಮೀಟರ್ ಹೈ ಜಂಪ್ ಇರುತ್ತೆ ಅದನ್ನ 3 ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕು ಶಾರ್ಟ್ ಪುಟ್ ನೋಡ್ರಿ 16 LBS ಇರುತ್ತೆ ಅದನ್ನ ನೀವೇನ್ ಮಾಡ್ಬೇಕಂದ್ರೆ 4.5 ಮೀಟರ್ ಕಿಂತ ಜಾಸ್ತಿ ದೂರ ಎಸಿಬೇಕಾಗುತ್ತೆ ಅದಕ್ಕೂ ಕೂಡ ನಿಮ್ಗೆ 3 ಚಾನ್ಸಸ್ ಗಳಿರುತ್ತೆ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಅಂದ್ರೆ 100 ಮೀಟರ್ ರೇಸ್ ಅನ್ನ ನೀವು 18 ಸೆಕೆಂಡ್ಸ್ ಅಲ್ಲಿ ಓಡಬೇಕು 800 ಮೀಟರ್ ರೇಸ್ ಅನ್ನ ನೀವು 4 ನಿಮಿಷದಲ್ಲಿ ಓಡಬೇಕು ಲಾಂಗ್ ಜಂಪ್ ನೋಡ್ರಿ ನಿಮಗೆ 2.7 ಮೀಟರ್ಸ್ ಇರುತ್ತೆ 3 ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕು ಹೈ ಜಂಪ್ ನಿಮಗೆ 0.9 ಮೀಟರ್ ಇರುತ್ತೆ ಅದನ್ನು ಕೂಡ ನೀವು 3 ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ
ಸೊ ಇದಿಷ್ಟೇನಪ್ಪ ಅಂದ್ರೆ ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಥವಾ ಕೇಂದ್ರೀಯ ಸಶಸ್ತ್ರ ಪಡೆ ಮತ್ತೆ ಡೆಲ್ಲಿ ಪೊಲೀಸ್ ಅಲ್ಲಿ ಇರುವಂತ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಜೊತೆಗೆ ನೋಡ್ರಿ ಯಾರಿಗೆಲ್ಲ ಎಕ್ಸಾಮ್ನಲ್ಲಿ ಇಂಟ್ರೆಸ್ಟ್ ಇದೆ, ಜೊತೆಗೆ ನಿಮ್ಗೆ ಏನ್ ಸಿಲಬಸ್ ಬೇಕಲ್ಲ ಆ ಸಿಲಬಸ್ ಅನ್ನು ಕೂಡ ನೀವ್ ಏನ್ ಮಾಡಬಹುದು ಅಂದ್ರೆ ಒಂದ್ಸರಿ PDF ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸೂಕ್ಷ್ಮವಾಗಿ ನೋಡ್ಕೋಬಹುದು ಏನೇನ್ ಸಿಲಬಸ್ ಇದೆ, ಏನ್ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂತ ನೋಡ್ಕೋಬಹುದು. ಸೊ ನೋಡ್ರಿ ಇದೇ ತರನ ಅಂತ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥ ಕಾರ್ಯಕ್ರಮ. ಥ್ಯಾಂಕ್ ಯು.